ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಂಟೈನರ್ಸಲ್ಲಿ ನುಗ್ಗೆಕಾಯಿ ಗಿಡಗಳನ್ನ ಎಷ್ಟು ಸುಲಭವಾಗಿ ಬೆಳೆಸ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಹನ್ನೀಸ್ ಗಾರ್ಡನ್ ಹಸಿರೆ ನಮ್ಮ ಉಸಿರು ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿರಿ ಇದು ನುಗ್ಗೆಕಾಯಿ ಗಿಡ ನಾನು ಈ ಥರ ಕಂಟೇನರಲ್ಲಿ ಹಾಕಿದ್ದೀನಿ ಇದು ಸ್ವಲ್ಪ ದೊಡ್ಡ ಕಂಟೇನರೇ ಈ ಥರ ಕಂಟೇನರ್ಸಲ್ಲಿ ನಾವು ಈಸಿಯಾಗಿ ಬೆಳೆಸ್ಕೋಬೋದು ಆದರೆ ಇದು ಸೀಡ್ಸಿಂದ ಬೆಳೆಸಿರೋದು ನಮಗೆ ನುಗ್ಗೆಕಾಯಿ ಗಿಡಗಳು ಸೀಡಿಂದನೂ ಬೆಳೀಬೋದು ಮತ್ತು ನಮಗೆ ಗ್ರಾಫ್ಟೆಡ್ ಪ್ಲ್ಯಾಂಟಿಂದ ಕೂಡ ಬೆಳೆಸ್ಕೋಬೋದು ಇದು ಸೀಡ್ ಬಿದ್ದು ಬಂದಿದ್ದ ಗಿಡನ ನಾನು ಚಿಕ್ಕ ಗಿಡ ಇತ್ತು ಅದನ್ನು ತೆಗೆದು ನಾನು ದೊಡ್ಡ ಕಂಟೇನರಲ್ಲಿ ಹಾಕಿದ್ದೀನಿ ಎಷ್ಟು ಎತ್ತರ ಬೆಳೆದು ಬಿಟ್ಟಿದೆ ನೋಡ್ರಿ ಇಷ್ಟು ಎತ್ತರ ಬೆಳೆದಿತ್ತು ನಾವು ಬೆಳೆಸ್ಕೊಳ್ಳೋದು ವೇಸ್ಟ್ ಯಾಕಂದರೆ ನುಗ್ಗೆಕಾಯಿ ಗಿಡ ದೊಡ್ಡ ಗಿಡ ಮರ ಆಗುತ್ತೆ ನಮಗೆ ಆ ಥರ ಕಂಟೈನರ್ಸಲ್ಲೆಲ್ಲ ಬೆಳೆಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾವು ಇದನ್ನು ಬೇ ಟ್ರಿಮ್ ಮಾಡಬೇಕು ಅದನ್ನು ಕಟ್ ಮಾಡ್ತಾ ಇದ್ವಿ ಅಂತಂದರೆ ಎತ್ತರ ಬೆಳೆಯಲ್ಲ ನಮಗೆ ಎಟಗ್ಸೋ ಅಷ್ಟೇ ನಾವು ಇಟ್ಕೋಬೇಕು ಕಾಯಿ ಕೂಡ ಭಾಳ ಜಾಸ್ತಿ ತಗೋಬೋದು ಇದು ಭಾಳ ಒಂದು ಸೆವೆನ್ ಫೀಟಷ್ಟು ಎತ್ತರ ಬೆಳೆದು ಬಿಟ್ಟಿದೆ ಇನ್ನೂ ಕಾಯಿ ಬಿಡ್ತಾ ಇಲ್ಲ ನಮಗೆ ಬೀಜದಿಂದ ಬಂದಿರೋ ಗಿಡಗಳಿಗೆ ಬೇಗ ಕಾಯಿ ಬರಲ್ಲ ಆದರೆ ನಾವು ಗ್ರಾಫ್ಟೆಡ್ ತರೋದು ಪ್ಲ್ಯಾಂಟ್ಸಿಗೆ ಮಾತ್ರ ನಾವು ಸಿಕ್ಸ್ ಮಂತ್ಸ್ ಒಳಗಡೆ ನಾವು ಕಾಯಿನ ತೊಗೋಬೋದು ನೋಡಿ ನಾನು ಅದಕ್ಕೆ ಇದನ್ನು ಫುಲ್ ಕಂಪ್ಲೀಟಾಗಿ ಮುಕ್ಕಾಲಷ್ಟು ಕಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮಗೆ ಬ್ರಾಂಚಸ್ ಜಾಸ್ತಿ ಬೇಕು ಬರೀ ಮೂರೇ ಮೂರು ಸ್ಟೆಮ್ಮು ನಾನು ಬ್ರಾಂಚನ್ನ ಕಟ್ ಮಾಡಿದ್ದಕ್ಕೆ ಫಸ್ಟ್ ಇಟ್ಟ ಮೇಲೆ ಒಂದು ಸ್ವಲ್ಪ ದಿವಸ ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಟಿಪ್ ಕಟ್ ಮಾಡಿದ್ದೆ ಅಲ್ಲಿಂದ ಮೂರು ಬ್ರಾಂಚ್ ಬಂದಿದೆ ಈ ಥರ ನಮಗೆ ಬರೀ ಮೂರು ಬ್ರಾಂಚ್ ಹಂಗೆ ಉದ್ದಕ್ಕೆ ಬೆಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ನಾನೆಲ್ಲ ಕಂಪ್ಲೀಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ನೋಡ್ರಿ ಈಗ ನಾವು ಈ ನುಗ್ಗೆ ಸೊಪ್ಪಿಂದ ಕೂಡ ಒಳ್ಳೆ ಫರ್ಟಿಲೈಸರ್ನ ಮಾಡ್ಬೋದು ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅದು ಹೆಂಗೆ ಮಾಡಬೇಕು ಅಂತ ನೋಡಿರಿ ಇದನ್ನು ಕಟ್ ಮಾಡಿದ ಮೇಲೆ ಇದರಲ್ಲಿ ಒಂದು ಕಸ್ತೂರಿ ಗಿಡ ಕೂಡ ಬೆಳ್ಕೊಳ್ತಾ ಇದೆ ಸೈಡಲ್ಲಿ ಖಾಲಿ ಇದ್ದಾಗ ಗಿಡಗಳು ಬೆಳಿಬೋದು ನೋಡಿ ಈ ಥರ ನಾನು ಮೂರು ಸ್ಟೆಮ್ಸನ್ನ ಕಟ್ ಮಾಡಿದ್ದೀನಿ ಚಿಗುರು ಇದೆ ನೋಡಿದರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಚಿಗುರು ಸ್ಟಾರ್ಟ್ ಆಗ್ತಾ ಇದೆ ನಮಗೆ ಬರೀ ಮೂರು ಸ್ಟೆಮ್ ಇರೋದಿಕ್ಕೂ ಈ ಥರ ಚಿಗುರು ಬರೋದಕ್ಕೂ ಭಾಳ ವ್ಯತ್ಯಾಸ ನಮಗೆ ಕಂಟೈನರ್ಸಲ್ಲಿ ಯಾವಾಗಲೂ ಗಿಡ ಭಾಳ ಹೈಟಿಗೆ ಒಕ್ಕಕ್ಕೆ ಬಿಡಬಾರ್ದು ನಾವು ಕಾಯಾಗಿತ್ತು ಕೂಡಲೇ ಅದರಲ್ಲಿ ನಾವು ಅದನ್ನು ಕಂಪ್ಲೀಟಾಗಿ ಪ್ರೂನಿಂಗ್ ಮಾಡಬೇಕು ಪ್ರೂನ್ ಮಾಡಿದಾಗ ಮಾತ್ರ ಗಿಡ ಬಲವಾಗಿ ಬೆಳೆಯುತ್ತೆ ನಮಗೆ ಕಾಯಿ ಕೂಡ ಜಾಸ್ತಿ ಬರುತ್ತೆ ನಾವು ನೆಲದಲ್ಲಿ ಹಾಕಿದಾಗ ಉದ್ದಿಗೆ ಬೆಳೆದಂಗೆ ಬೆಳೆಯೋಕ್ಕೆ ಬಿಡಬಾರ್ದು ನಾನು ಇನ್ನೊಂದು ಕಂಟೈನರಲ್ಲಿ ಕೂಡ ನನ್ನ ಹತ್ರ ನುಗ್ಗೆಕಾಯಿ ಗಿಡ ಇದೆ ನೋಡಿರಿ ಇದರಲ್ಲಿ ಭಾಳ ಫ್ಲವರಿಂಗ್ ಇತ್ತು ನಾನು ಹೇಳಿದ್ನಲ್ಲ ವೆದರ್ ಭಾಳ ವೇರಿಯೇಷನ್ ಆದ ಆಗಿರೋದ್ರಿಂದ ಭಾಳ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ ಎಷ್ಟೊಂದು ಹೂ ಎಲ್ಲ ಹೋಗಿದೆ ಇನ್ನು ಸ್ವಲ್ಪ ಹೂ ಉಳ್ಕೊಂಡಿದೆ ಅಷ್ಟೆ ಭಾಳ ಫ್ಲವರಿಂಗ್ ಎಲ್ಲ ನಮಗೆ ಟೆಂಪ್ರೇಚರ್ ವೇರಿಯೇಷನ್ ಆದಾಗ ಫ್ಲವರ್ ಡ್ರಾಪು ಕಂಪಲ್ಸರಿ ಇರುತ್ತೆ ಭಾಳ ಬಿಸಿಲಿರೋದು ಸಡನ್ನಾಗಿ ಮಳೆ ಬರೋದು ಮತ್ತೆ ಬಿಸಿಲು ಜಾಸ್ತಿ ಆಗೋದು ಈ ಥರ ಟೆಂಪ್ರೇಚರಲ್ಲಿ ವೇರಿಯೇಷನ್ಸ್ ಇದ್ದಾಗ ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ ಇರಲಿ ಫ್ಲವರ್ಸ್ ಎಲ್ಲ ಉದುರೋಗುತ್ತೆ ಹಂಗಾಗಿನೇ ನನಗೆ ಇದು ಗಿಡ ತುಂಬ ನಾನು ಇದಕ್ಕೆ ಚೆನ್ನಾಗಿ ಟ್ರಿಮ್ ಮಾಡಿ ಅಂದರೆ ಪ್ರೂನ್ ಮಾಡಿ ಗೊಬ್ಬರ ಕೊಟ್ಟು ಒಂದು ತಿಂಗಳಾಗಿದೆ ಇದಕ್ಕೆಲ್ಲ ಚೆನ್ನಾಗಿ ಕಟ್ ಮಾಡಿ ನೀರೆಲ್ಲ ಇದು ಗೊಬ್ಬರ ಎಲ್ಲ ಹಾಕಿ ನೋಡಿರಿ ಇಷ್ಟು ಈ ಕಂಟೇನರಲ್ಲಿ ಈ ನೆಟ್ಟಿದ್ದೀನಿ ನಾನು ಎವ್ರಿ ಟೈಮ್ ಇದೆಲ್ಲ ಫ್ರೂಟಿಂಗ್ ಆಗಿದ್ದ ಕೂಡಲೇ ಅದನ್ನೆಲ್ಲ ಪ್ರೂನ್ ಮಾಡ್ತೀನಿ ಮತ್ತು ಸೈಡಿಂದ ಬ್ರಾಂಚಸ್ ಜಾಸ್ತಿ ಬರುತ್ತೆ ಸೈಡಿಂದ ಬಂದಿದ್ದ ಬ್ರಾಂಚಸ್ಗೆ ನಮಗೆ ಕಾಯಿ ಬರುತ್ತೆ ನೋಡಿದ್ರ ಸೈಡಿಂದ ಬಂದಿದ್ದ ಬ್ರಾಂಚಸ್ಗೆ ನಮಗೆ ಕಾಯಿಗಳು ನೋಡಿರಿ ಎಷ್ಟೊಂದಿದೆ ಮತ್ತು ಈ ಸೈಡ್ ಬ್ರಾಂಚ್ನೆಲ್ಲ ನಾವು ಕಟ್ ಮಾಡಿದ್ವಿ ಅಂದರೆ ಮತ್ತೆ ಬ್ರಾಂಚಸ್ ಬರುತ್ತೆ ಮತ್ತೆ ಕಾಯಿ ತೊಗೋಬೋದು ಗಿಡನ ಉದ್ದಕ್ಕೆ ಬೆಳೆಯೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ ನೋಡ್ರಿ ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿರಿ ಇಷ್ಟು ಚಿಕ್ಕ ಗಿಡಕ್ಕೆ ಸುಮಾರು ಈಗ ಗಿಡದಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಕಾಯಿ ಮೇಲೇ ಇದೆ ನೋಡಿದ್ರಾ ನೋಡಿ ಎಷ್ಟು ಬೇಕು ನಮಗೆ ಒಂದು ಸಲ ನಾವು ತೊಂದರೆ ಒಂದು ಐದು ಆರು ನುಗ್ಗೆಕಾಯಿ ನಮಗೆ ಯೂಸ್ ಮಾಡ್ತೀವಿ ಒಂದೊಂದು ಸಲ ಅಷ್ಟು ನುಗ್ಗೆಕಾಯಿ ತೊಗೊಂಡ್ರು ಕೂಡ ಎಷ್ಟೊಂದು ಮಂದಿ ಫ್ಲವರ್ ಬಿ ಉದ್ರೋಗಿರೋದ್ರಿಂದ ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಎಲ್ಲಿ ನೋಡಿದರೂ ಕಾಯಿ ನೋಡಿ ಕಾಣಿಸ್ತಿದ್ದಾನ ನಿಮಗೆ ನೋಡಿ ನೋಡಿ ಎಷ್ಟೊಂದು ಕಾಯಿದೆ ನೋಡಿ ಈ ಥರ ನಾವು ಈಸಿಯಾಗಿ ಕಂಟೈನರ್ಸಲ್ಲಿ ಇದನ್ನು ಬೆಳೆಸ್ಕೋಬೋದು ನಾವು ಇದಕ್ಕೆ ಎಲ್ಲದಕ್ಕೂ ಕೊಟ್ಟಂಗೆ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಕೊಡಬೇಕು ನೋಡಿರಿ ಇದು ದಪ್ಪ ಇವ ಇದೊಂದು ಸ್ವಲ್ಪ ಬಲ್ತಿದೆ ಇನ್ನೂ ಸ್ವಲ್ಪ ಎಳೆದೇ ಇದೆ ಇನ್ನೊಂದು ಮೂರು ನಾಲ್ಕು ದಿವಸ ಬಿಟ್ಟರೆ ಇದೊಂದು ಸ್ವಲ್ಪ ದಪ್ಪ ಆಗುತ್ತೆ ಇದನ್ನು ನಾವು ತೊಗೋಬೋದು ನೋಡಿರಿ ನಾನು ಇವಾಗಲೇ ತೊಗೊಳ್ಳೋಣ ಅಂದ್ಕೊಂಡೆ ಇನ್ನೂ ಭಾಳ ಎಳೆಯದಿದೆ ಇಷ್ಟು ಚಿಕ್ಕದು ತೊಗೊಂಡ್ರೆ ವೇಸ್ಟು ಇನ್ನೊಂದು ಸ್ವಲ್ಪ ಬಿಟ್ಟರೆ ಅದು ನಮಗೆ ಚೆನ್ನಾಗಿ ಬೆಳೆಯುತ್ತೆ ಬೆಳೆದ ಮೇಲೆ ತಗೊಳ್ಳೋಣ ಭಾಳ ಸ್ವೀಟ್ ಚೆನ್ನಾಗಿದೆ ಇದು ಟೇಸ್ಟ್ ಭಾಳ ಚೆನ್ನಾಗಿದೆ ನುಗ್ಗೆಕಾಯಿ ನೋಡಿದ್ರ ನಾವು ಇದನ್ನ ಎಲೆನೂ ಬೆಳೆಸ್ಕೋಬೋದು ನಾನು ಆ ಬೀಜದಿಂದ ಬೆಳೆದಿರೋ ಗಿಡನ ಎಲೆಗೆ ಯೂಸ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಕಾಯಿ ಬರಲಿಕ್ಕೆ ಯೂಸ್ ಆಗಿದೆ ನೋಡ್ರಿ ಎಷ್ಟೆತ್ತರ ಬೆಳ್ಕೊಂಡಿದೆ ಗಿಡ ಗಿಡ ತುಂಬ ಬ್ರಾಂಚಸ್ ಬಂದಿದೆ ನೋಡಿರಿ ನಾವು ಇದಕ್ಕೆ ಫಿಫ್ಟೀನ್ ಡೇಸ್ ಈಗ ಈ ಕಂಡೀಷನಲ್ಲಿ ನಾವು ಫಿಫ್ಟೀನ್ ಡೇಸ್ ಒನ್ಸ್ ಕಂಪಲ್ಸರಿ ಯಾವುದೋ ಒಂದು ಗೊಬ್ಬರ ನಮ್ಮ ಹತ್ರ ಯಾವ ಗೊಬ್ಬರ ಇದ್ದರೆ ಆ ಗೊಬ್ಬರನ ಕೊಡಬೇಕು ಕಾಯಿ ಇನ್ನೂ ಜಾಸ್ತಿ ಆಗುತ್ತೆ ಇವೆಲ್ಲ ಆದಮೇಲೆ ನಾವು ಒಂದು ಸ್ವಲ್ಪ ಟ್ರಿಮ್ ಮಾಡಿದರೆ ಮತ್ತೆ ನಮಗೆ ಹೊಸ ಬ್ರಾಂಚಸ್ಸು ಹೊಸ ಹೂವು ಕಾಯಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯಾವಾಗಲೂ ನಾವು ಕಂಟೈನರ್ಸಲ್ಲಿ ಇಡುವಾಗ ಬೆಳೆಸ್ಕೊಳ್ಳುವಾಗ ಈ ಥರದನ್ನ ನಾವು ಪ್ರೂನಿಂಗ್ ಮಾಡ್ತಾ ಇರೋದು ಭಾಳ ಇಂಪಾರ್ಟೆಂಟು ಪ್ರೂನ್ ಮಾಡಿದರೆ ನಾವು ಈಸಿಯಾಗಿ ನುಗ್ಗೆಕಾಯಿನ ಮನೆಯಲ್ಲಿ ಈಸಿಯಾಗಿ ಬೆಳೆಸ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಿದೆ ಕಾಯಿಗಳೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ